ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾವು ಐ ಆಮ್ ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರ್ ಫಸ್ಟ್ ಡೇ ಇದು. ನಮಗೆ ಜಸ್ಟ್ 15 ಡೇಸ್ ಹಾಲಿಡೇಸ್ ಕೊಟ್ಟಿದ್ರು. ಸೊ ಅದಾದಮೇಲೆ ಈಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇವತ್ತು ವೈ ನಾಟ್ ಟು ವ್ಲಾಗ್ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವುಡ್ ಲೈಕ್ ದಿಸ್ ವ್ಲಾಗ್. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವ್ಲಾಗ್ಸ್. ನಾನ್ ವೆಜ್ ನಾವು ಒಬ್ಬರೇ ಏನ್ ವೆಜ್ ತಿನ್ನೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ವೆಜಿಟೇರಿಯನ್ ಗೊತ್ತಲ್ಲ. ಅಂದ್ರೆ ಮೇಘನಾಸೇನಾ? ಓಕೆ, ಬೈ 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 ಬೈ. ಇದು ನೋಡಿ ಬಾಡಿ ಮೈಂಡ್ ಅಂತ ಬಟರ್ ರೊಟ್ಟಿ ಒಂದು ಬಟರ್ ರೊಟ್ಟಿ. ಸೊ ಇವತ್ತು ನಾವು ಬಂದಿರೋ ರೆಸ್ಟೋರೆಂಟ್ ಬಂದುಬಿಟ್ಟು ಎಲಿಮೆಂಟ್ 3 ಅಂತ. ಸೊ ಈ ರೆಸ್ಟೋರೆಂಟಲ್ಲಿ ಸಾತ್ವಿಕ್ ಆ್ಯಂಡ್ ಜೈನ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ ಆನಿಯನ್, ಗಾರ್ಲಿಕ್, ಜಿಂಜರ್ ಎಲ್ಲ ಯೂಸ್ ಮಾಡಿ ಅಡುಗೆ ಮಾಡಲ್ಲ. ಸೊ ನಮ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ದಟ್ಸ್ ವೈ ವಿ ವೆ ಲಿಟಲ್ ನರ್ವಸ್ ಆ್ಯಂಡ್ ಏನು ಆರ್ಡರ್ ಮಾಡೋದು ಅಂತ ಫುಲ್ ಬ್ಲ್ಯಾಂಕ್ ಆಗಿಬಿಟ್ವಿ. ಬಟ್ ಸ್ಟಿಲ್ ಕಡಾಯಿ ಪನ್ನೀರ್ ಅದಾದಮೇಲೆ ತಂದೂರಿ ರೋಟಿ ಎಲ್ಲ ಆರ್ಡರ್ ಮಾಡಿದ್ವಿ. ತಗೋತೀನಿ. ರೈಸ್ ತಗೋಣ? ನಾ ನೂಡಲ್ಸ್ ರೈಸ್ ತಗೋಣ ಸುಮ್ಮನೆ. ಇಲ್ಲ, ನೂಡಲ್ಸ್ ತಿನ್ಬೋದು, ಆದರೆ ಗ್ರೇವಿ ಎಲ್ಲ ಇರುತ್ತಲ್ಲ. ಈ ರೈಸ್ ಹಾಂ, ಓಕೆ. ಶೆಜ್ವಾನ್ ಫ್ರೈಡ್ ರೈಸ್ ಚೆನ್ನಾಗಿದೆ. ಹೇಳಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೇಳ್ಬಿಟ್ಟು ನಮ್ಮ ಮೂಡೆಲ್ಲ ಆರ್ಡರ್ ಮಾಡಿಸ್ಬಿಟ್ಟ. ನಾನು ಪನ್ನೀರ್ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿ ಅದಕ್ಕೆ ಹೇಳ, ನನ್ನ ಚಾಯ್ಸಸ್ ಯಾವತ್ತೂ ಬೆಸ್ಟ್ ಇರುತ್ತೆ. ತಾನೇ ತಾನೇ ಅವ ಹೌದು. ಲೈಕ್ ವಿ ಥಾಟ್ ವೆನ್ ದೇ ಟೋಲ್ಡ್ ಸಾತ್ವಿಕ್ ರೆಸ್ಟೋರೆಂಟ್ ವಿಥೌಟ್ ಆನಿಯನ್, ಗಾರ್ಲಿಕ್ ಅಂಡ್ ಆಲ್, ವಿ ಆರ್ ಥಿಂಕಿಂಗ್ ಇಟ್ ವಿಲ್ ಬಿ ಬೋರಿಂಗ್, ಬಟ್ ಇಟ್ ಇಸ್ ಸೋ ಗುಡ್, ಸೋ ಗುಡ್. That is the actual misconception which we generally have. They feel that if it is the onion garlic, it could be tasty and all. But actually, it is tasty because it doesn't have onion garlic. The onion garlic, what happens, it actually encompasses your entire food. So whatever food you eat, be it vegan or non, you get the actual flavor of onion garlic, not the meat or the vegetables, whatever you eat. Right. But since onion garlic is not here, you get the actual flavor of the paneer or the vegetables or whatever you eat. We have not tried this type of paneer. After you meet, you can go around there. Usually an award over there, there's a man carrying a globe, things like that. There was an award given by Radio City.
for being the best vegetarian restaurant in entire Bengaluru. ಸೊ ನಾವು ನಾರ್ಮಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲೋದ್ರೂ ಹೊಸ ಅದೆಲ್ಲ ಟ್ರೈ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿರ್ತಿರಲ್ಲ. ಸೊ ಹಾಗೆ ನಾವು ಕೂಡ ಇದ್ರಿ. ಆ್ಯಂಡ್ ಇಲ್ಲಿರೋ ಮ್ಯಾನೇಜರ್ ತುಂಬ ಫ್ರೆಂಡ್ಲಿಯಾಗಿ ಬಂದುಬಿಟ್ಟು ನಮ್ಮನ್ನ ಹೆಂಗಿದೆ ಏನು ಫುಡ್ ಎಲ್ಲ ಅಂತೆಲ್ಲ ಹೇಳಿ, ಮತ್ತು ಅವ್ರು ಎಲ್ಲಿಂದ ಪನ್ನೀರ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ್ಯಂಡ್ ಈ ಫುಡ್ ಸ್ಪೆಷಲಿಟಿ ಏನು ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಅದ್ರ ಜೊತೆಗೆ ಶೆಜ್ವಾನ್ ಫ್ರೈಡ್ ರೈಸ್ನ ಕೂಡ ತೊಗೊಂಡಿದ್ವಿ. ಆ್ಯಂಡ್ ವಿ ವರ್ ಆಲ್ ಫುಲ್. ಆ್ಯಂಡ್ ಈಗ ಬಿಲ್ ಆಗಿರುತ್ತಲ್ಲ, ಸೊ ಯೂಶ್ವಲಿ ನಾನು ಈ ಥರ ವ್ಲಾಗ್ಸ್ ಎಲ್ಲ ಹಾಕಿದಾಗ ಆಚೆ ಕಡೆ ಹೋಗಿ ತಿಂದಿರೋದಿಲ್ಲ. ತುಂಬ ಜನ ಕೇಳ್ತೀರ ಬಿಲ್ಲೆಲ್ಲ ಯಾರು ಪೇ ಮಾಡೋದು ಅಂತ. ಯೂಶ್ವಲಿ ಎಲ್ಲರೂ ಶೇರ್ ಮಾಡಿ ಪೇ ಮಾಡ್ತೀವಿ. ಇವಾಗ 3 ಜನ ಹೋಗಿದ್ರೆ ಡಿವೈಡೆಡ್ ಬೈ 3 ಅಂತೆಲ್ಲ ಮಾಡಿ ಪೇ ಮಾಡ್ತೀವಿ. ಸೊ ನೀವೆಲ್ಲರೂ ಕೇಳ್ತಿದ್ರೆ ಅಂತ ಮಾತ್ರ ಹೇಳಿರೋದು. ಆ್ಯಂಡ್ ಡೋಂಟ್ ಮಿಸ್ಟೇಕ್ ದಿಸ್. ಸೊ ಯೂಶ್ವಲಿ ನಂದು ಬರ್ಡೇ ಅಥವಾ ಬೇರೆ ಏನಾದರೂ ಸ್ಪೆಷಲ್ ಆದರೆ ನಮ್ಮ ಮನೇಲಿ, ಅಥವಾ ಮೊನ್ನೆ 100K ಎಲ್ಲ ಆಯ್ತಲ್ಲ, ಸೊ ಆಗೆಲ್ಲ ನಾನು ಟ್ರೀಟ್ ಎಲ್ಲ ಕೊಡಬೇಕು ಅಂದರೆ ಆಗೆಲ್ಲ ನಾನು ಪೇ ಮಾಡ್ತೀನಿ. ಇಲ್ಲ ಅವ್ರದ್ದು ಏನಾದರೂ ಸ್ಪೆಷಲ್ ಡೇಸ್ ಅವ್ರು ಟ್ರೀಟ್ ಕೊಡಬೇಕಂದ್ರೆ ಅವ್ರು ಪೇ ಮಾಡ್ತಾರೆ. ಇಲ್ಲ ನಾರ್ಮಲಾಗಿ ಹೋಗ್ತಿದ್ದೀವಿ ಅಂತಂದರೆ ಡಿವೈಡ್ ಮಾಡಿನೇ ನಾವೆಲ್ಲರೂ ಪೇ ಮಾಡ್ತೀವಿ. ಯಾರು ಹೋಗೋದು ಕ್ಲಾಸ್ಗೆ? ಅದು ನೋಡ್ಬಿಟ್ಟು ಅವ್ರು ಬೇಡ ಅಂತ ಹೇಳದ್ಲು. ಇಂದು ಆಮೇಲೆ ನಾನ್ ಕರ್ಕೊಂಡು ಹೋಗಿದ್ದು ನಡಲಿ. ಲವ್ ಯು. ಐ ನನ್ ವಿಡಿಯೋ ಆನ್ ಮಾಡಿದ್ರೆ ಇಬ್ರು ಏನ್ ಅಮಾಯಕರ ತರ ಪೋಸ್ ಮಾಡ್ತಾರೆ. ಬಿಕಾಸ್ ನಾವಿರೋದೇ ಅಮಾಯಕರಾಗಿ, ನಮಗೇನು ಗೊತ್ತಿಲ್ಲ. ಶಾಂತಮ್ಮ ಬಾಬು ನೋಡ್ತೀಯ, ಅವಳು ಮಾತಾಡಿದ್ರೆ ಬರೀ ಹಾಕೋಬೇಕು. ನಾನ್ ಮಾತಾಡಿದ್ರೆ ಫುಲ್ ಸಂಸ್ಕೃತಗಳು. ನಿಜ ಹೇಳ್ತಿದ್ದೆ ಇವಾಗ ಇವಳು ಒಂದು ವಿಡಿಯೋ ಅಟ್ಯಾಚ್ ಮಾಡ್ತಾಳೆ, ಇವ್ರಿಬ್ರು ಎಷ್ಟು ಚೈಲ್ಡ್ ಅಂತ ನೋಡಿ. ಯಾರಿಬ್ರು? ನೀವಿಬ್ರೆ. ನಾವೇನ್ ಆಡಿದ್ವಿ ವಾಶ್ರೂಮ್ ಅಲ್ಲಿ? ಅದೆಲ್ಲ ಸುಮ್ನೆ ಜೋಕ್. ಅಂಡ್ ಮೊನ್ನೆ ಇಂದು ಜೊತೆ ವಿಡಿಯೋ ಮಾಡ್ಬೇಕು, ಇಂದು ಕ್ಯಾಮ್ರಾ ಶೈ ಅಂತೆಲ್ಲ ಹೇಳ್ತಾರೆ. ಹೌದು, ಕ್ಯಾಮ್ರಾ ಕಾನ್ಶಿಯಸ್ ಅಂತೆ. ಹಾ, ಇಂದು ಆ ತರ ಎಲ್ಲ ಏನಿಲ್ಲ. ನಾನು ಕ್ಯಾಮ್ರಾ ಎತ್ಕೊಂಡು ಒಳ್ಳೆ ಎಲ್ಲ ಇಟ್ಕೊಂತಾರೆ. ಸೊ ಇವತ್ತು ಒನ್ ಪ್ಲೇಸ್ ವಿಸಿಟ್, ಐ ಮೀನ್ ಒನ್ ಸರಿ ಮಾತಾಡಿ. ಲವ್ ಹೋಗಿದೆ ಫುಲ್ಲು ಸ್ಫೂರ್ತಿ ಮೇಲೆ. ಸೊ ಇವತ್ತು ಒಂದು ಜಾಗ ಅಲ್ಲಿ ಊಟ ಮಾಡಿದ್ವಾ, ಎಲಿಮೆಂಟ್ 3 ಅಂತ, ಮಸ್ತ್ ಆಗಿತ್ತು. ನಂತಾಗಿತ್ತು ಫುಲ್ ಲವ್. ನಾನು ಸಾತ್ವಂಗ್ ಹೋಗಿ ಫುಲ್ ಡಿಸಪಾಯಿಂಟ್ ಆಗಿದ್ದೆ. ಇನ್ಮೇಲೆ ಜೈನ್ ಫುಡ್, ಸಾತ್ವಿಕ್ ಆ ತರ ಫುಡ್ ಎಲ್ಲ ತಿನ್ಬಾರ್ದಂತ ನೋಡಿದೆ. ಬಟ್ ಇಲ್ಲಿ ಟ್ರೈ ಮಾಡಿದ್ಮೇಲೆ ಸೋ ಇನ್ ಲವ್ ವಿತ್ ಫುಡ್ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಅಂಡ್ ಅಲ್ಲಿರೋ ಮ್ಯಾನೇಜರ್ ಅವ್ರ ಆ ಪ್ರಾಪರ್ಟಿ ಓನರ್ ಅನ್ಸುತ್ತೆ. ಐಎಚ್ಎಂ ಕೋಲ್ಕತ್ತಾ. ಐಎಚ್ಎಂ ಸ್ಟೂಡೆಂಟ್ ಅವರು ಕೂಡ ನಮ್ಮ ಸೀನಿಯರ್. ಸೂಪರ್ 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 ಯಸ್. ಹಂಗೆ ಕ್ಲಾಸಿಗೆ ಫುಲ್ ಲೇಟ್ ಆಗಿ ಹೋಗ್ತಾ ಇದೀವಿ. 2:15 ಬರಕ್ ಹೇಳಿದ್ದೆ ಸರ್. ಟೈಮ್ ಎಷ್ಟಮ್ಮ ಇವಾಗ ತೋರಿಸ್ತೀಯಾ? 2:31. ಏನಿಲ್ಲ, 1 ನಿಮಿಷ ಗೈಸ್. ಅದು ಯಾರಿಂದ ಲೇಟು? ಎಲ್ಲ ಸ್ಫೂರ್ತಿ ಅಕ್ಕಿಂದ. ಫೋಟೋ ಹಿಡ್ಕೋ ಅಂತ. 2:31 ಕಾಣಿಸ್ತಿದ್ಯಾ? ಅದು ಲೂಸಿ ಅಂತ. ಅದಕ್ಕೆ 2:31 ಸ್ಫೂರ್ತಿಯಿಂದ ಲೇಟ್ ಕ್ಲಾಸ್ಗೆ. ಇವಾಗ ಹೋಗುತ್ತ ಸ್ಫೂರ್ತಿ ಬ್ಲಾಕ್ಸ್ ಎಲ್ಲ ಇತ್ತು. ಇಂಡಸ್ಟ್ರಿ ಬ್ಲಾಕ್ಸ್ ಮೀ. ಓಕೆ ಬಾಯ್. ನಾವು ಕಾಲೇಜ್ ರೀಚ್ ಆದ್ವಿ. ಕಾಲೇಜ್ ಅವ್ರು ಯಾರೋ ನಾ ನೋಡಿದ್ರೆ ಅದೇ. ಸಿ ದಟ್ ಈಸ್ ಅವರ್ ಕಾಲೇಜ್. ಫಸ್ಟ್ ಆಗಿರೋದ್ರಿಂದ ಇಂಡಕ್ಷನ್ ಮಾತ್ರ ಇರೋದು. ಸೊ ಏನು ಅಷ್ಟೊಂದು ಮೇನ್ ಟಾಪಿಕ್ಸ್ ಮೇಲೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಇಟ್ಸ್ ಜಸ್ಟ್ ಇಂಡಕ್ಷನ್. ದೇ ಜಸ್ಟ್ ರಿವೈಸ್ ಫಸ್ಟ್ ಇಯರಲ್ಲಿ ಏನೇನು ಆಗಿತ್ತು ಅದೆಲ್ಲ. ಆ್ಯಂಡ್ ನನ್ನ ಫೇವ್ರೇಟ್ ನಾನೇ ಶೆಫ್ತು ಕ್ಲಾಸ್ ಇದ್ದಿದ್ದು. ಸೊ ಅದಕ್ಕೆ ಅವರು ಕಲನರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ನಾನೇ ಶೆಫೇ ನಮಗೆ ಫಸ್ಟ್ ಇಯರ್ ಗ್ರೂಪ್ ಟ್ಯೂಟರ್ ಆಗಿದ್ದಿದ್ದು. ಸೊ ಅದಕ್ಕೆ ನಮ್ಮ ಎಲ್ಲ ಕ್ಲಾಸ್ ಸ್ಟೂಡೆಂಟ್ಸ್ಗೂ ನಾನೇ ಶೆಫ್ ಅಂದರೆ ಒಂಥರ ತುಂಬ ಇಷ್ಟ. ಆ್ಯಂಡ್ ಈಗ ಅವ್ರ GTI ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅವ್ರ ಕ್ಲಾಸಿಗೆ ಬಂದರೆ ಅವ್ರ ಕ್ಲಾಸ್ ಅಟೆಂಡ್
ಅಟೆಂಡ್ ಮಾಡೋಕ್ಕೆ ಒಂಥರ ಜೋಶ್ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಕಾಲೇಜಲ್ಲಿ ಎಲ್ಲ ಕ್ಲಾಸಸ್ ಮುಗಿದ್ಮೇಲೆ ಫೈನಲ್ ಆಗಿ ಬರೋವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು. ಸೊ ಅದು ನಮ್ಮ ಕಾಲೇಜ್ ಹತ್ರ ಇರೋ ಬೇಕ್ರಿಗೆ ಹೋಗಿದ್ದೀವಿ. ನಾನು ತಗೊಂಡ್ಮೇಲೆ ಬಂದವ್ರೆ ನಮಗೆ ಕೊಡ್ಬೋದಾಗಿತ್ತು. ಏನಿಲ್ಲ ಇಂದು. ಓಕೆ ಬಾಯ್, ನಾನು ಹೋಗ್ತೀನಿ ನಾನು ಹೋಗ್ತೀನಿ. ಡ್ರೈವರ್ ಅಂಕಲ್ ಕಾಯ್ತಾನೆ. ಡೊಮಿನೋಸ್ ಅಲ್ಲೂ ಚೆನ್ನಾಗಿರುತ್ತೆ. ಸರಿ ಬಾಯ್. ಇವಾಗ ಬರಲ್ಲ ನನ್ ಜೊತೆ ಬರೋದೇ ಇಲ್ಲ ಗೈಜೂರು. Bye bye. So meet you all in my other interesting vlog. Until then, take care. Bye bye. Thanks for watching.